ವೆಲ್ಕಮ್ ಟು ಚಾಣಕ್ಯ ಮಲ್ಟಿ ಟ್ಯಾಲೆಂಟ್ ಅಕಾಡೆಮಿ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸೀಕ್ರೆಟ್ ಆಫ್ ಸಕ್ಸಸ್ ಬಗ್ಗೆ ತಿಳ್ಕೊಳ್ಳೋಣ. ಮಕ್ಕಳಲ್ಲಿ ನಾವು ಒಂದು ಮೋಟಿವೇಶನ್ ಮಾಡಬೇಕಾದ್ರೆ, ಅವ್ರನ್ನ ಹುರಿದುಂಬಿಸಬೇಕಾದ್ರೆ, ಅವರಿಗೆ ಸಕ್ಸಸ್ ಅಂದರೆ ಏನು, ಅದನ್ನು ಯಾವ ರೀತಿ ಅಚೀವ್ ಮಾಡಬೇಕು ಅಂತ ನಾವು ಹೇಳ್ಕೊಡ್ಬೇಕಾಗುತ್ತೆ. ಸೊ ಈಗಾಗಲೇ ನಮ್ಮ ಕಳೆದ ವೀಡಿಯೋಗಳಲ್ಲಿ ಅವರ ಪ್ರತಿಭೆಗಳನ್ನು ಗುರುತಿಸೋದು ಹೇಗೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಈಗ ಅವರನ್ನು ಓದೋ ಥರ ಮಾಡೋದು ಹೇಗೆ, ಅಥವಾ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಥವಾ ಒಂದು ಗೋಲ್ ಅಚೀವ್ ಮಾಡಬೇಕು ಅಂದರೆ ಅವರನ್ನು ಯಾವ ರೀತಿ ಹುರಿದುಂಬಿಸಬೇಕು ಅಂತ ಒಂದು ಸಣ್ಣ ಎಕ್ಸಾಂಪಲ್ ತೊಗೊಂಡು ಹೇಳ್ತೀನಿ. ಸೊ ಪ್ರತಿಯೊಬ್ಬರೂ ಏನಾದರೂ ಸಾಧನೆ ಮಾಡಬೇಕು ಅಂದರೆ ನಮಗೆಲ್ಲ ಗೊತ್ತೇ ಇದೆ, ಹಾರ್ಡ್ ವರ್ಕ್ ಮಾಡಬೇಕು, ಡೆಡಿಕೇಶನ್ ಮಾಡಬೇಕು, ಲಾಟ್ ಆಫ್ ಇಂಟ್ರೆಸ್ಟ್ ಇಡಬೇಕು ಮತ್ತು ಕಾನ್ಸಂಟ್ರೇಷನ್ ಇರಬೇಕು. ಸೊ ಅಬ್ದುಲ್ ಕಲಾಂ ಒಂದು ಕಡೆ ಹೇಳ್ತಾರೆ, ನೀನು ಏನಾದರೂ ಅಚೀವ್ ಮಾಡಬೇಕಾದ್ರೆ ಅದನ್ನು ಕನಸು ಕಾಣು, ಯಾವಾಗಲೂ ಕನಸು ಕಾಣ್ತಾ ಇದ್ರೆ ಅಚೀವ್ ಮಾಡ್ತೇವೆ ಅಂತ. ಕನಸು ಕಾಣೋದು ಅಂದರೆ ನಿದ್ದೆ ಮಾಡ್ಕೊಂಡಲ್ಲ, ಆ ಅಚೀವ್ಮೆಂಟ್ ಏನಂದರೆ ನಿಮಗೆ ನಿದ್ದೆನೇ ಬರೋದಿಲ್ಲ, ಮಲಗಿದ್ರೆ ಸಾಕು ನಾನು ಅದನ್ನು ಅಚೀವ್ ಮಾಡಬೇಕಲ್ಲ, ಅದಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಬರುತ್ತೆ. ತಕ್ಷಣ ಎದ್ದು ಕೂತೀರಾ, ಅದಕ್ಕೆ ಬೇಕಾದಂಥ ಎಲ್ಲ ಒಂದು ಅಂಶಗಳನ್ನು ಕ್ರೋಢೀಕರಿಸಿ ಸಾಧನೆ ಹತ್ತಿರ ಹೋಗ್ತೀವಿ. ಸೊ ಅದು ಯಾವಾಗ ಬರುತ್ತೆ ಅಂತಂದರೆ ಆ ಕಾನ್ಸಂಟ್ರೇಷನ್ ಇರಬೇಕು, ಆ ಎಂಡ್ ಆಫ್ ದ ರಿಸಲ್ಟ್ ನಿಮ್ಮ ಮನಸ್ಸಿಗೆ ಬರಬೇಕು. ಅಂದರೆ ನಾನು ಸಾಧನೆ ಮಾಡಿದಾಗ ಏನಾಗ್ಬೋದು, ಯಾವ ರೀತಿ ಇರುತ್ತೆ ಅಂತ ಎಂಡ್ ರಿಸಲ್ಟ್ನ ನೀವು ಯಾವಾಗ ಫಸ್ಟನ್ನು ಗಮನಿಸಿದ್ರೆ ತೊಗೊಂಡ್ರೆ, ಈಗ ನಾನು ಶಾಲೆಯಲ್ಲಿ ಎಲ್ಲರಿಗಿಂತ ಫಸ್ಟ್ ಕ್ಲಾಸ್ ಬಂದರೆ, ಟಾಪ್ ಒನ್ ಬಂದರೆ ಯಾವ ರೀತಿ ಅಪ್ರಿಸಿಯೇಷನ್ ಮಾಡ್ತಾರೆ, ಯಾವ ರೀತಿ ಬೆಲೆ ಇರುತ್ತೆ ಸ್ಕೂಲಲ್ಲಿ, ಆ ಥರ ಒಂದು ಎಂಡ್ ಅಚೀವ್ಮೆಂಟ್ ನಿಮಗೆ ನೋಡಿರ್ತೀರಲ್ವಾ, ಅದನ್ನು ನಿಮ್ಗೆ ಗಮನಿಸ್ಕೊಳ್ಳಿ. ನಾವು ಆ ಥರ ಆಗಬೇಕು ಅಂತ ಪ್ರಯತ್ನ ಪಡಿ, ಆಗುತ್ತೆ ಖಂಡಿತ. ಸೊ ಇದಕ್ಕೆ ಈ ಸಕ್ಸಸ್ ಅಷ್ಟು ಸುಲಭ ಅಲ್ಲ, ಡೆಡಿಕೇಶನ್ ಇರಬೇಕು ಓದಲ್ಲಿ. ಸುಮ್ಮನೆ ನಾನು ಓದ್ತೀನಿ ಅಂತ ಒಂದು ಗೋಲ್ ಹಾಕೊಳ್ಳೋದು, 2 ದಿವಸ ಮಾತ್ರ ಅದ್ರ ಬಗ್ಗೆ ಗಮನ ಕೊಡೋದು, ಮತ್ತೆ ನಾರ್ಮಲ್ ಆಗಿ ಹೋಗೋದು, ಇದು ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ನಾನು ನೋಡುವಂಥ ವಿಷಯ. ಸೊ ಯಾವಾಗ ನಾವು ಒಂದು ಮೂವಿಗೆ ಹೋದಾಗ ಆ ಮೂವಿಯ ಒಂದು ಪರಿಣಾಮ ಆ ದಿನವೆಲ್ಲ ಇರುತ್ತೆ, ತಾವೇ ಇರೋ ಥರ ಗಮನಿಸ್ಕೊತಾ ಇರ್ತಾರೆ, ತಾವೇ ಇರೋ ಥರ ಗಮನಿಸ್ಕೊತಾ ಇರ್ತಾರೆ, ನೀವು ನೋಡಿರ್ಬೋದು. ಆ ಥರ ಅದು ಕೇವಲ ಒಂದು ದಿವಸಕ್ಕೆ ಸೀಮಿತ ಆಗಿರಬಾರ್ದು. ನಾವೇನಾದರೂ ಕಲಿಬೇಕು, ಅಚೀವ್ ಮಾಡಬೇಕು ಅಂತ ಒಂದು ಟೈಮ್ ಟೇಬಲ್ ಅಥವಾ ಒಂದು ಗೋಲ್ ಸೆಟ್ಟಿಂಗ್ ಮಾಡಿಕೊಂಡ್ರೆ ಪ್ರತಿದಿನ ಅದಕ್ಕೋಸ್ಕರ ಡೆಡಿಕೇಟೆಡ್ ಆಗಿ ವರ್ಕ್ ಮಾಡಬೇಕು, ಹಾಗಿದ್ರೆ ಮಾತ್ರ ಸಕ್ಸಸ್ ನಮಗೆ ಸಿಗೋಕ್ಕೆ ಸಾಧ್ಯ. ಸೊ ಓದೋದ್ರಲ್ಲಿ ನಾವು ಒಂದು ವ್ಯವಸ್ಥಿತವಾದ ಗೋಲ್ ಹಾಕೊಂಡ್ಮೇಲೆ ಅದನ್ನು ಅದೇ ಥರ ಫಾಲೋ ಮಾಡಬೇಕು, ಆಯಿತಾ? ಇದೇ ಥರ ಸೊ ಒಂದು ಸೇಯಿಂಗ್ ಇದೆ, ಡೂ ಆರ್ ಡೈ ಅಂತ ಒಂದು ಹಳೆ ಕಾನ್ಸೆಪ್ಟ್, ಅಂದರೆ ಮಾಡು ಇಲ್ಲವೇ ಮಡಿ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಅದಾದಮೇಲೆ ಸ್ವಲ್ಪ ಮಾಡಿಫೈ ಮಾಡಿದ್ರು, ಡೂ ಇಟ್ ಬಿಫೋರ್ ಯು ಡೈ ಅಂತ, ಏನಾದರೂ ಸಾಯಕ್ಕೆ ಮುಂಚೆ ಏನಾದರೂ ಅಚೀವ್ ಮಾಡೋ ಅಂತ. ಸೊ ಲೇಟೆಸ್ಟ್ ಕಾನ್ಸೆಪ್ಟ್ ಏನು ಗೊತ್ತಾ, ಡೋಂಟ್ ಡೈ ಬಿಫೋರ್ ಡೂ ಇಟ್ ಅಂತ, ಅಚೀವ್ ಮಾಡೋರ್ಗೂ ಸಾಯಲೇಬೇಡ ಅಂತ, ಇದು ಲೇಟೆಸ್ಟ್ ಕಾನ್ಸೆಪ್ಟು. ಸೊ ಇದನ್ನು ಒಂದು ಬೇಸಾಗಿ ಇಟ್ಕೊಂಡು ವರ್ಕ್ ಮಾಡಿದ್ರೆ ಸಕ್ಸಸ್ ಗ್ಯಾರಂಟಿ ಸಿಗುತ್ತೆ. ಸೊ ಈ ಒಂದು ವಿಡಿಯೋನ ನೋಡಿದ ತಮ್ಮೆಲ್ಲರಿಗೂ ಧನ್ಯವಾದಗಳು, ಥ್ಯಾಂಕ್ ಯು ವೆರಿ ಮಚ್.